ಈಗ ಒಂದು ಹಾರ್ಟ್ ಟಚಿಂಗ್ ಫೋಟೋ ತೋರಿಸ್ತೀನಿ. ಸೊ ಇದು ನನ್ನ ಫೇವ್ರೆಟ್ ಫೋಟೋ ಆ್ಯಂಡ್ ಇದ್ರ ಹಿಂದೆ ನಿಮಗೆ ಅದೆಂಥ ದೊಡ್ಡ ಮೆಮೊರಿ ಇದೆಯೋ ನಮ್ಗೆ ಗೊತ್ತಿಲ್ಲ. ಪ್ಲೀಸ್ ನನ್ನ ಜೊತೆ ಶೇರ್ ಮಾಡಿ. ಹಾಂ, ಅಪ್ಪು ಸರ್ ಅಂದರೆ ನಾನು ಏನು ಮಾಡಬೇಕು, ಇವಾಗ ಪಾತ್ರಗಳು ಬರುತ್ತೆ, ಸಿನಿಮಾಗಳ ಕತೆಗಳು ಬರ್ತಾ ಇದ್ದಾವೆ, ಮಾಡಲಾ ಬೇಡವಾ? ಬಟ್ ನಂಗೆ ಇಷ್ಟ ಆಗ್ತಾ ಇಲ್ಲ ಕೆಲವುದು. ಇಷ್ಟ ಆದರೆ ಅವ್ರದ್ದು ಬೇರೆ ಕ್ರೈಟೀರಿಯಾಗಳು ನನ್ನ ಜೊತೆ ಮ್ಯಾಚ್ ಆಗ್ತಾ ಇಲ್ಲ. ಇದೆಲ್ಲ ಆಗ್ತಾ ಇರೋ ಟೈಮಲ್ಲಿ ಚೇತನ್ ಸರಿಂದ ನಂಗೊಂದು ಕಾಲ್ ಬರುತ್ತೆ. ಸೊ ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಜೇಮ್ಸ್ ಅಂತ. ಸೊ ಅದರಲ್ಲಿ JAMES ಎಲ್ಲ ಒಂದೊಂದು ಕ್ಯಾರೆಕ್ಟರ್ಗಳ ಹೆಸರು. ಸೊ ಅದರಲ್ಲಿ ಇ ಅನ್ನೋ ಹೆಸರು ನಿಮ್ಮದು ಏಕಾಂತ್ ಅಂತ ಇರುತ್ತೆ. ಸೊ ಮಾಡ್ತೀರಾ ಅಂತ ನನಗೆ ಫಸ್ಟ್ ಆಫ್ ಆಲ್ ಆಫ್ಟರ್ ಬಿಗ್ ಬಾಸ್ ಯಾವುದೂ ಮಾಡಿರಲಿಲ್ಲ ಆ್ಯಂಡ್ ಫಸ್ಟ್ ಮಾಡ್ತಾ ಇರೋ ಪ್ರಾಜೆಕ್ಟೇ ದೊಡ್ಡ ಮನೆ ಜೊತೆ ಕೈ ಜೋಡಿಸಿ ಮಾಡ್ತಾ ಇರೋವಂಥ ಪ್ರಾಜೆಕ್ಟ್ ಅಂತ ಹೇಳಿದಾಗ, ಅದು ಅಪ್ಪು ಸರ್ ಜೊತೆ ಮಾಡ್ತಾ ಇರೋದು ಅಂತ ಹೇಳಿದಾಗ, ಐ ಥಾಟ್ ಇದೊಂದು ಶುಭ ಸೂಚನೆ ಶುರು ಮಾಡೋದಕ್ಕೆ. ಇವಾಗ ಹೆಂಗೆ ಒಂದು ಕೆಲಸ, ಒಳ್ಳೆ ಕೆಲಸ ಮಾಡೋದಕ್ಕಿಂತ ಮುಂಚೆ ಗಣಪತಿ ಕೈ ಮುಗಿದು ಹೋಗ್ತಿರೋ, ಯಾವುದೇ ವಿಘ್ನಗಳಿಲ್ಲದೆ ಸಾಗಲಿಯಪ್ಪ ಅಂತ. ಸೊ ಅದೇ ಥರ ಒಂದು ಅವಕಾಶ ನನಗಿದು ಅಂತ ನನಗನ್ನಿಸ್ತಾ ಅವತ್ತು. ಸೊ ಬಿಡಲೇ ಇಲ್ಲ, ಇಲ್ಲ ಸರ್ ಡೆಫಿನೆಟ್ಲಿ ಮಾಡ್ತೀನಿ, ನಂಗೆ ತುಂಬ ಇಷ್ಟ. ಅದು ಅಪ್ಪು ಸರ್ ಜೊತೆ ಕೆಲಸ ಮಾಡೋಂಥ ಒಂದು ಅವಕಾಶ ಅಂತ ಹೇಳಿದ್ರೆ ನಾನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಸೊ ಅದಾದಮೇಲೆ ಸಿನಿಮಾ ಆಯಿತು. ಸಿನಿಮಾ ಆಗೋ ಟೈಮ್ಗಳಲ್ಲಿ ಫಸ್ಟ್ ನಾನು ಅಪ್ಪು ಸರ್ನ ಭೇಟಿ ಮಾಡಿದಾಗ, ಓ ನೀವು ಶೈನ್ ಶೆಟ್ಟಿ, ನಾನು ಬಿಗ್ ಬಾಸ್ ಹೇಳ್ತಾರೇನೋ ಅಂತ ಅಂದ್ಕೊಂಡೆ. ಬಟ್ ಅವರು ಯು ಹ್ಯಾವ್ ದಿಸ್ ಫುಡ್ ಟ್ರಕ್ ಗಲ್ಲಿ ಕಿಚನ್ ಅಲ್ಲ ಅಂತ ಅಂದರು. ನಾನು ಅಷ್ಟೊತ್ತಿಗೆ ಸೊ ಇವಾಗ ನಿಮ್ಗೆ ಯೂಟ್ಯೂಬಲ್ಲಿ ಕೃಪಾಲಮ್ಮಣ್ಣ ಅಂತ ಅವ್ರದ್ದೊಂದು ಫುಡ್ ಲವರ್ಸ್ ಟಿವಿ ಇದೆ. ಸೊ ಅವ್ರ ಚಾನಲಲ್ಲಿ ನನ್ನ ಫುಡ್ ಟ್ರಕ್ ಬಗ್ಗೆ ಎಲ್ಲ ಹಾಕಿದ್ರು, ಇವ್ರು ಅದನ್ನು ನೋಡಿದ್ದಾರೆ. ಆಲ್ಸೋ ಏನು ಬಿಗ್ ಬಾಸಲ್ಲಿ ಅಷ್ಟು ಹೈಟ್ ಕಾಣ್ತೀರಾ, ಎಲ್ಲೂ ಅಷ್ಟು ಹೈಟ್ ಇಲ್ಲಲ್ಲ ನೀವು ಅಂತೆಲ್ಲ. ನಾನು ಓ ಹಂಗಂದ್ರೆ ಪರವಾಗಿಲ್ಲಪ್ಪ, ಪುನೀತ್ ರಾಜ್ಕುಮಾರ್ ಅವರು ಬಿಗ್ ಬಾಸ್ ಬೇರೆ ನೋಡಿದ್ದಾರೆ ಆ್ಯಂಡ್ ಯೂಟ್ಯೂಬಲ್ಲಿ ನಮ್ಮದು ಎಪಿಸೋಡ್ ನೋಡಿದ್ದಾರೆ ಅಂದರೆ ಇವು ಇನ್ಸ್ಟಂಟ್ಲಿ ಕನೆಕ್ಟ್ ಅಲ್ಲ. ಕರೆಕ್ಟ್. ನಮ್ಗೆ ಓ ಇವ್ರಿಗೆಲ್ಲ ಪುರ್ಸೋತ್ತೇ ಇರಲ್ಲ, ಇದೆಲ್ಲ ಎಲ್ಲಿ ನೋಡಿರ್ತಾರೆ, ಟೆಲಿವಿಷನ್ ಎಲ್ಲಿ ನೋಡಿರ್ತಾರೆ, ನಾವು ಯಾರು ಅಂತ ಏನು ಗೊತ್ತಿರುತ್ತೆ ಅಂತ ಅಂದ್ಕೊಳ್ಳೋವಂಥ ಟೈಮಲ್ಲಿ ಇಫ್ ಸಂಬಡಿ ರೆಕಗ್ನೈಸಸ್ ಇನ್ ಡೀಟೇಲ್ ಅಬೌಟ್ ಯುವರ್ ವರ್ಕ್ ಆ್ಯಂಡ್ ನೀವು ಬಂದಿರೋವಂಥ ವೇದಿಕೆಗಳು ಅದನ್ನೆಲ್ಲ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ನಿಮ್ಗೆ ಟಚ್ ಆಗಿ ಹೋಗುತ್ತೆ. ಸೊ ದ್ಯಾಟ್ ವಾಸ್ ದ ಫಸ್ಟ್ ಮೂಮೆಂಟ್ ಅವ್ರನ್ನ ನಾನು ನೋಡಿದಾಗ. ಸೊ ಹಾಗೆ ಜೊತೆ ಕೆಲಸ ಮಾಡ್ತಾನೆ ಇದ್ವಿ, ಸಿನಿಮಾ ಆಗ್ತಾಯಿತ್ತು, ಅವ್ರು ತಮಾಷೆಗಳನ್ನ ಮಾಡೋರು. ಸೊ ಇದೆಲ್ಲ ಆಗ್ಬೇಕಾದ್ರೆ ಬಿಸ್ನೆಸ್ ಬಗ್ಗೆನೂ ಮಾತಾಡೋರು ಅವರು. ಶೆಟ್ರೆ ನಾವು ನೀವು ಒಂದು ನಾನ್ ವೆಜ್ ಹೋಟ್ಲ್ ಮಾಡೋಣ, ನೀವು ಮಾಡಿ, ನಾವು ಪಾರ್ಟ್ನರ್ ಆಗಿ ಬರ್ತೀವಿ, ನಾನು ರಂಗಣ್ಣ ರಘು ಅವರು ಚಿಕ್ಕಣ್ಣ ನಾವೆಲ್ಲರೂ ಪಾರ್ಟ್ನರ್ ಆಗಿ ಬರ್ತೀವಿ, ನೀವೊಂದು ನಾನ್ ವೆಜ್ ಹೋಟ್ಲ್ ಮಾಡಿ ಅಂತೆಲ್ಲ ಅಂದರು. ಸರ್ ಡೆಫಿನೆಟ್ಲಿ ಸರ್, ಅವ್ರು ಹಂಗೆ ಹೇಳ್ತೀರಾ ಅಂದಮೇಲೆ ನಾನು ಬಿಡ್ತೀನಾ? ಡೆಫಿನೆಟ್ಲಿ ಮಾಡೋಣ ಸರ್, ಡೆಫಿನೆಟ್ಲಿ ಮಾಡೋಣ ಅಂತ. ಸೊ ಹಾಗೆ ದಿನಗಳು ಹೋಗ್ತಾ ಒಂದೊಂದೇ ವಿಚಾರಗಳು ತಿಳ್ಕೊಳ್ಳೋರು, ಕೂತ್ಕೊಳ್ಳೋರು, ಏನು ಮಾಡ್ತಿದ್ದೀರಿ, ನೆಕ್ಸ್ಟ್ ಏನು, ಬಿಸ್ನೆಸ್ ವೈಸ್ ಏನು, ಸಿನಿಮಾ ವೈಸ್ ಏನು. ಸೊ ಸಿನಿಮಾ ವೈಸ್ ಕಥೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸರ್, ಮಾಡ್ಬೇಕು ನೆಕ್ಸ್ಟು, ಒಂದು ದಿವಸ ಬನ್ನಿ ಆಫೀಸ್ಗೆ ಸಿಗೋಣ ಅದು. ಸೊ ಈ ಒಂದು ಹೊಸ ಬ್ರಾಂಚ್ ಮಾಡ್ತಾ ಇದ್ದೆ ಅದೇ ಟೈಮಲ್ಲಿ. ನನಗೊಂದು ಆಸೆ ಇತ್ತು, ನೆಕ್ಸ್ಟ್ ಒಂದು ದೊಡ್ಡ ಹೋಟ್ಲು ಮಾಡಬೇಕು ಲೈಫಲ್ಲಿ ಒಂದು ದಿವಸ. ಆ ದೊಡ್ಡ ಹೋಟ್ಲು ಮಾಡಿದಾಗ ಪುನೀತ್ ಸರ್ನ ಕರೆಸ್ಬಿಟ್ಟು ಓಪನಿಂಗ್ ಮಾಡಿಸ್ಬೇಕು ಅಂತ ಹೇಳಿದೆ. ಸರ್ ನನಗೊಂದು ಲೈಫಲ್ಲಿ ಒಂದು ಆಸೆ ಇದೆ, ಒಂದು ದೊಡ್ಡ ಹೋಟ್ಲು ಮಾಡ್ತೀನಿ, ಅವತ್ತು ನಾನು ನಿಮ್ಮನ್ನು ಕರೆದು ಇನಾಗ್ರೇಷನ್ ಮಾಡಿಸ್ಬೇಕು ಸರ್, ಖಂಡಿತ ಬರ್ತೀನಿ ಅಂತ ಅವರು. ಸೊ ಅದಾದಮೇಲೆ ಇವಾಗ ಏನಾಗ್ತಿದೆ ಸರ್, ಇದೊಂದು ಚಿಕ್ಕದು ಒಂದು ಗಾಡಿ ಮಾಡ್ಕೊಂಡಿದ್ದೆ, ಗಾಡಿಯಿಂದ ಹೋಟೆಲ್ ಮಾಡ್ತಾಯಿದ್ದೀನಿ ಒಂದು ಚಿಕ್ಕದಾಗಿ, ಮತ್ತು ನಮ್ಮನ್ನು ಕರಿಯಲ್ವ ಅದಕ್ಕೆ ಅಂದರೆ. ನಾನು ಸರ್ ಇಲ್ಲ ಇಲ್ಲ ಅದು ತುಂಬ ಚಿಕ್ಕದು ಸರ್, ಅದು ಬೇಡ. ಏಯ್ ಬರ್ತೀನಿ ಬನ್ನಿರಿ ಅಂತ ನಾನು, ಅಯ್ಯೋ ನಾನು ಇದು ಬಯಸದೇ ಬಂದ ಭಾಗ್ಯ ಅನ್ನೋ ಥರ ಆಗೋಯ್ತಲ್ಲ ಅಂತ. ಸರ್ ಅವ್ರು 100% ಬರ್ತೀರಾ ಸರ್? ಬರ್ತೀನಿ. ಅದೇ ಒಂದು ಡೇಟ್ ತಿಳ್ಕೊಂಡು, ನೀವು ಅವ್ರು ಯಾವ ಡೇಟ್ ಅವೈಲೇಬಲ್ ಇರ್ತಾರೆ ಅಂತ. ಇಲ್ಲ ನೀವು ಡೇಟ್ ಡಿಸೈಡ್ ಮಾಡ್ಕೊಂಡು ಬನ್ನಿ, 11ನೇ ತಾರೀಕು ಮೇಲೆ ಡಿಸೈಡ್ ಮಾಡಿ ಅಂದರು. 15ನೇ ತಾರೀಕು ವಿಜಯದಶಮಿ ಲಾಸ್ಟ್ ಡೇ. ಸೊ ಓಕೆನಾ ಸರ್? ಏ ಪರವಾಗಿಲ್ಲ, ನಾನು ಅವತ್ತೇ ಫ್ರೀ ಇರ್ತೀನಿ, ಮತ್ತು ಉಳಿದಿದ್ದ ದಿವಸ ಶೂಟಿಂಗ್ ಇದೆ, ಅವತ್ತು ಫ್ರೀ ಇರ್ತೀನಿ ಅಂದರು. ನಾನು ಈ ಹಬ್ಬದ ದಿವಸ ಯಾರಿಗೂ ಇಂಥ ದೊಡ್ಡ ಸೆಲೆಬ್ರಿಟಿ ಬಂದು ನಮ್ಗೆ ಹೋಟ್ಲ್ ಓಪನ್ ಮಾಡಿಕೊಡ್ತಿದ್ದೀನಿ ಅಂತಿದ್ದಾರಲ್ಲ ಅಂತ ನಂಗೆ ಅದು ವೆರಿ ಟಚಿಂಗ್ ಮೂಮೆಂಟ್ ಅದು ನನಗೆ. ಸೊ ಅದಾದಮೇಲೆ ಬಂದರು. ಬರಬೇಕಾದ್ರೆ ಲೇಟರ್ ಆಗಿ ಗೊಟ್ಟನು, ಅವ್ರ ಫ್ರೆಂಡ್ ಒಬ್ಬರು ನನಗೆ ಪರಿಚಯ, ನೋಡಿ ನಿಮ್ಮ ಹೀರೋ ಹೋಟ್ಲ್ ಓಪನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರಂತ. ಅಂದರೆ ಅವ್ರಿಗೆ ನಾನಂದರೆ ಇಷ್ಟ ಬಿಕಾಸ್ ಆಫ್ ಬಿಗ್ ಬಾಸ್. ನನ್ನ ಅವ್ರ ಶೈನ್ ಶೆಟ್ಟಿ ತುಂಬ ದೊಡ್ಡ ಫ್ಯಾನ್ ನಾನು ಅಂತ ಅವ್ರ ಹತ್ರ ಹೇಳ್ಕೊಂಡಿದ್ದಾರಂತೆ. ನೋಡ್ರಿ ನಿಮ್ಮ ಹೀರೋ ಹೋಟ್ಲ್ ಓಪನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು ಇವತ್ತು ಅಂತ ಹೇಳ್ಕೊಂಡಿದ್ರಂತೆ. ಸೊ ಆಯಿತು, ಬಂದರು, ಓಪನಿಂಗ್ ಎಲ್ಲ ಮಾಡಿದ್ರು. ಸೊ ಒನ್ ಥಿಂಗ್ ಹಿಟ್ ಮಿ ವೆರಿ ಬ್ಯಾಡ್ಲಿ ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು ಕೂಡ ಅದು, ಆ ಸ್ಟೇಟ್ಮೆಂಟು. So, sir, all the hotel is sir. And that all, our hotel is bandu. East chick jaga you inaugurate mad kotralla. Tumma thanks sir. So, jeevandalli idu matra alla badkadekon dare. Idan bittu savara daregalide. Nana adunu kuda martini anta niu munde sakta irbekadre. Nana antavar jote iradukke ishta padtini and antavarigu support madodakke ishta padtini. Innu yeneeno ide madodu maarana banni anta andru. So idikkinta munche one cinema discussion kuda avara jothe madidde sir ee tara ond kathe anta ee chanagide song ella keliside avrige ondishtella tayarigalanna madkondidvi adella keliside aa cinema agutto agalvo secondary patience alli 2 ಗಂಟೆ ನಮ್ಮ ಜೊತೆ ಕೂತು 10 ನಿಮಿಷ ಅಂತ ಟೈಮ್ ಕೊಟ್ಟವರು 2 ಗಂಟೆ ಜೊತೆ ಕೂತು ಮಾತಾಡಿ ಕಥೆ ಕೇಳಿ ಸಾಂಗ್ ಕೇಳಿ ಎಲ್ಲ ಆ ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ so that will always be a memory ಅಲ್ವಾ ನಿಮಗೆ you can't capture few things in the pictures ಇದು ಮೇಲ್ನೋಟಕ್ಕೆ ಒಂದು ಫೋಟೋ ಇಷ್ಟು ಬಟ್ ಇದು ಫೋಟೋ ಹಿಂದಗಡೆ ಎಷ್ಟು ಕಥೆಗಳಿದೆ ಅವರನ್ನ ಅಲ್ಲಿ ತನಕ ಕರ್ಸೋದಕ್ಕೆ ನಾವು ಎಷ್ಟೆಲ್ಲ ಭೇಟಿ ಮಾಡಿರ್ತೀವಿ ಅವರ ಜೊತೆ ಎಷ್ಟೆಲ್ಲ ಮಾತಾಡಿರ್ತೀವಿ ಅದೆಲ್ಲ ಅದು it is priceless so hange adike a photo tolse but ade 3 divasa munche avaru tirkolakke 3 divasa munche on miss call bantu nimge Punit Rajkumar anta hesaru mobile alli bandaga yen khushi feel madidini enta khushi adu hey Punit Rajkumar hing open amele yeno miss call bandu bididiyalla nanu yado shoot alli idde hing horagade ond nodi call marana anta hode but message kuda ittu message open madidaga sorry by mistake anta ittu Sorry brother, by mistake anta. Oh, you don't have to do that. Haudu. Naane call maadbitu oh by mistake madidreno anta naan ankonde agatyane illa but that humbleness andre naavu cinema galanna nodi cinema dalli maaduvanta hero galu maaduvanta paatragalanna nodi naavu fan aagtivi adu ontarada fan moment anta andre ಒಬ್ಬ ವ್ಯಕ್ತಿನ ನೋಡಿ ಆ ವ್ಯಕ್ತಿ ಬದುಕೋ ರೀತಿನ ನೋಡಿ ಆ ವ್ಯಕ್ತಿಯ ಸಹಜತೆಯನ್ನು ನೋಡಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ಆ ವ್ಯಕ್ತಿತ್ವದ ಫ್ಯಾನ್ ಆಗಬೇಕು ಅಂತ ಹೇಳಿದ್ರೆ that person has to be flawless so ಅಪ್ಪು ಸರ್ is somebody who is flawless ನನಗೆ ನೀವು ನಿಮ್ಮ ಪರ್ಸನಲ್ ವ್ಯಕ್ತಿತ್ವ ನನಗೆ ಇಷ್ಟ ಆಗಬೇಕು ಅಂತ ಹೇಳಿದ್ರೆ you have to be flawless ಎಲ್ಲೋ ಒಂದು ಕಡೆ ಚಿಕ್ಕ ಪುಟ್ಟದ ಏನಾದರೂ ಒಂದು ತಪ್ಪುಗಳು ಅಥವಾ ಎಲ್ಲ ಓಕೆ ಗುರು ಇದೊಂದು ಅವರು ನನಗೆ ಇಷ್ಟ ಆಗಲ್ಲ ಅನ್ನೋದು ಬಂದರೂ ಕೂಡ ನಾನು ನಿಮ್ಮ ಫ್ಯಾನ್ ಆಗಲ್ಲ ನಿಮ್ಮ ವ್ಯಕ್ತಿತ್ವದ ಫ್ಯಾನ್ ಆಗಲ್ಲ ನಿಮ್ಮ ಕೆಲಸದ ಫ್ಯಾನ್ ಆಗ್ತೀನಿ ಬೇಕಾದ್ರೆ ಏ ಸಕ್ಕತ್ತಾಗಿ ಹೋಸ್ಟಿಂಗ್ ಮಾಡ್ತಾರಪ್ಪ ಸಕ್ಕತ್ತಾಗಿ ಇಂಟರ್ವ್ಯೂ ತೆಗಿತಾರೆ ಅದ್ರ ಬಗ್ಗೆ ಫ್ಯಾನ್ ಆಗ್ತೀನಿ ಬಟ್ ನನಗೆ ಪಾಂಚಾಲಿ ಅವರು ಎಂಥ ಪರ್ಸ್ನಾಲಿಟಿ ಗುರು ಅಂದರೆ ಅದ್ರ ಫ್ಯಾನ್ ನಾನು ಅಂತ ಅನಿಸ್ಬೇಕು ಅಂತ ಹೇಳಿದ್ರೆ ನನಗಲ್ಲಿ ಏನು ಬೇರೆ ಸೊ ದ್ಯಾಟ್ ವಾಸ್ ಅಪುನೀತ್ ಸರ್ ಅದನ್ನೆಲ್ಲ ಮೀರಿದ ಪರ್ಸನಾಲಿಟಿ ಎಸ್ ಅಬ್ಸಲ್ಯೂಟ್ ಅಂದರೆ ನಾನು ಆ ವ್ಯಕ್ತಿಯ ವ್ಯಕ್ತಿತ್ವದ ಫ್ಯಾನ್ ಸೊ ಆಗಿದ್ದು ಅದಾದ್ಮೇಲೆ ನಾನು ಅವ್ರನ್ನ ಕೆಲಸ ಅವ್ರ ಜೊತೆ ಕ್ಲೋಸ್ಲಿ ಮೂವ್ ಆಗಿ ಸ್ಟಾರ್ಟ್ ಆಗ ಆದ್ಮೇಲೆ ಅಲ್ಲಿ ತನಕ ಅಪ್ಪು ಸರ್ ಗೊತ್ತು ಪುನೀತ್ ಸರ್ ಗೊತ್ತು ನಾಟ್ ಅ ಫ್ಯಾನ್ ಬಿಗ್ ಫ್ಯಾನ್ ನಮ್ಗೆ ಇಷ್ಟ ಅವ್ರು ಡ್ಯಾನ್ಸ್ ಮಾಡ್ತಾರೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಸಖತ್ತಾಗಿ ಸ್ಟಂಟ್ ಮಾಡ್ತಾರೆ ಇಷ್ಟೇ ಬಿಟ್ರೆ ನಾಟ್ ಅ ಗ್ರೇಟ್ ಫ್ಯಾನ್ ಆಫ್ ಅಪ್ಪು ಸರ್ ಅವಾಗ ಬಟ್ ಒಂದ್ಸಲ ಅವ್ರನ್ನ ಎಸ್ ಅಂಡ್ ಸಿ ಒಬ್ಬ ಆಕ್ಟರ್ನ ಫ್ಯಾನ್ ನೀವು ಆಗ್ತಿರಲ್ಲ ಸೊ ದಟ್ ಕ್ಯಾನ್ ಚೇಂಜ್ ಎನಿ ಡೇ ನಾನು ಇವತ್ತು ಒಂದು ಆ್ಯಕ್ಟರ್ ಫ್ಯಾನ್ ಆಗಿರ್ಬೋದು ನಾಳೆ ಅವ್ರ ಸಿನಿಮಾ ಅಷ್ಟು ಇಷ್ಟ ಆಗದೆ ನೆಕ್ಸ್ಟ್ ಇನ್ನೂ ಅವ್ರಿಗಿಂತ ಚೆನ್ನಾಗಿ ಯಾವುದೋ ಒಂದು ಸಿನಿಮಾ ಬರ್ಬೋದು ಅದರಲ್ಲಿ ಆ ಹೀರೋ ನನಗೆ ಇಷ್ಟ ಆಗ್ಬೋದು ಏನು ಪರ್ಫಾರ್ಮೆನ್ಸ್ಗಳು ಸಖತ್ತಾಗಿ ಮಾಡಿದ್ದಾರೆ ಅವ್ರ ಫ್ಯಾನ್ ಆಗ್ಬೋದು ಸೊ ಇಫ್ ಯು ಹ್ಯಾವ್ ಟು ಬಿಕಮ್ ಅ ಫ್ಯಾನ್ ಆಫ್ ಅ ಪರ್ಸನ್ ಆ್ಯಂಡ್ ಹಿಸ್ ಪರ್ಸ್ನಾಲಿಟಿ ನೀವು ಫ್ಯಾನ್ ಆಗಿಬಿಟ್ರೆ ದಟ್ ವಿಲ್ ನೆವರ್ ಚೇಂಜ್ ಆ್ಯಂಡ್ ದಟ್ ಈಸ್ ಡೀಪ್ಲಿ ರೂಟೆಡ್ ಯಾಕಂದರೆ ಅವ್ರು ಯಾವ ಸಿನಿಮಾನೇ ಮಾಡಲಿ ಏನೇ ಮಾಡಲಿ ನಿಮಗೆ ಅವ್ರಿಷ್ಟ ಕರೆಕ್ಟ್ ಅವ್ರ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದಾಗಲ್ಲ ಅವ್ರನ್ನ ಹಂಗೆ ನೋಡಿದ್ರೆ ನಿಮ್ಗೆ ಇಷ್ಟ ಸೊ ದಟ್ ಐ ಆಮ್ ಹಂಗೆ ನೀವೀಗೇನು ಹೇಳಿದ್ರಿ ಅವ್ರನ್ನ ಮೀಟ್ ಮಾಡಿರೋರು ಅವ್ರನ್ನ ಒಡನಾಡಿರೋರು ಪ್ರತಿಯೊಬ್ಬರದ ಎಕ್ಸ್ಪೀರಿಯನ್ಸ್ ಇದೆ ಎಸ್ ನೀವು ಹೇಳಿದ್ರಿ ಅಲ್ಲ ಫೋನಲ್ಲಿ ಅವ್ರ ಹೆಸರು ಅದು ಅದನ್ನ ನಾವು ಎಷ್ಟು ಮಿಸ್ ಮಾಡ್ಕೋತಿದ್ದೀವಿ ಅಲ್ಲ ನಾನು ಅದು ಈವನ್ ಅದಾದಮೇಲೆ ಅಶ್ವಿನಿ ಮೇಡಮ್ ಅವರದ್ದು ಹುಟ್ಟಿದಬ್ಬ ಇತ್ತು ಸೊ ಅವತ್ತು ಐ ವಿಶ್ ಹರ್ ಅವರು ವಿಶ್ ಮಾಡಿದೆ ವಿಶ್ ಮಾಡಬೇಕು ಅಂತ ಫೋನ್ ಮಾಡಿದ್ದೆ ಎತ್ತಿರಲಿಲ್ಲ ನಾನು ಒಂದು ಮೆಸೇಜ್ ಡ್ರಾಪ್ ಮಾಡಿದೆ ಸೊ ಸ್ವಿಚ್ ಆಫ್ ಇತ್ತು ಆ್ಯಕ್ಚುಲಿ ಅವ್ರ ಬರ್ಡೇ ದಿವಸ ನೆಕ್ಸ್ಟ್ ಡೇ ನನಗೊಂದು ಕಾಲ್ ಬರುತ್ತೆ ಅವರಿಂದ ಸೊ ಒಬ್ಬ ಅಂಥ ವ್ಯಕ್ತಿ ಇದ್ದಾರೆ ಒಂದು ಮನೇಲಿ ಅಂತ ಹೇಳಿದ್ರೆ ಆ ಸುತ್ತಮುತ್ತ ಇರೋರು ಅದೇ ಥರ ನಿಮಗೆ ಕಾಣಿಸೋಕ್ಕೆ ಶುರುವಾಗ್ತಾರೆ ಅಂತ ಹೇಳೋದಕ್ಕೆ ದಿಸ್ ವಾಸ್ ಒನ್ ಆಫ್ ದ ರೀಸನ್ಸ್ ಇದನ್ನು ಯಾಕೆ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಆವಾಗಲೇ ಹೇಳಿದ್ರಿ ಕೆಲವು ವ್ಯಕ್ತಿಗಳ ಜೊತೆ ಇದ್ರೆ ನಾವು ಅದೇ ಥರ ನಗ್ನಗ್ತಾ ಖುಷಿಯಾಗಿ ಇದ್ಬಿಡ್ತೀವಿ ಅಂತ ಐ ಥಿಂಕ್ ಎಕ್ಸಾಕ್ಟ್ಲಿ ಐ ಥಿಂಕ್ ಹಿ Nam Jote on the Idim Shakalagle, Namali Badlavanagalagat and Hedra, lifelong or Jote Kaladiro, yes to Badlavanagalo, yes to Outara cancer the Sadia. Next day, I call Martha, call Marto, Madam Namaste, Nanu, Nim birthday Tala Vishmarananta, call Martha, Budaito, thank you so much, Nine switch off Madidenano. Astella Admir or Nanatra Kiladro, Nimama Hegidare. Wow. Amma Hegidranta, Andre Ashwini Madamgu, Amma Henge, Andre Illa Appu had come to Nim inauguration alla. So Avatu Tindidu, Mate, Nimama, Markotid Halbai, Adra Bagala Herta Drovanta. Wow. Andre, if somebody has to go back home, talk to his family about you, Manege Opas Hoboto, Nimbage or family Jote Matar Kondru, Nim Tai Bage or Gala Heladru, or Nimna, now or treatment is Riti Bage explained Markondo on the Heladre. So this is and other Nauru Pitkondirala. Madam, Nimgang Illa put told me Bandaga Heladru. Thank you, madam. Thank you. But that was the response.